ಒಂದು ಚಿಕ್ಕ ಹುಡುಗ ರಸ್ತೆಯಲ್ಲಿ ನ್ಯೂಸ್ ಪೇಪರ್ ನ ಮಾರ್ತಿರ್ತಾನೆ. ಅವನ ಹೆಸರು ರಮನ್ ಅಂತ. ಇವತ್ತಿನ ಬಿಸಿ ಬಿಸಿ ಸುದ್ದಿ, ಇವತ್ತಿನ ಬಿಸಿ ಬಿಸಿ ಸುದ್ದಿ. ಅವನು ಎಲ್ಲಿ ನ್ಯೂಸ್ ಪೇಪರ್ ನ ಮಾರಾಟ ಮಾಡ್ತಿರ್ತಾನೋ ಅಲ್ಲಿ ಬಹಳಷ್ಟು ಜನ ಇರ್ತಾರೆ. ಆದ್ರೆ ಯಾರು ಕೂಡ ರಮನ್ ಕಡೆ ಗಮನ ಕೊಡ್ತಾ ಇರಲ್ಲ. ಆಗ ವಿಕ್ರಮ್ ಅಂತ ಒಬ್ಬ ಮನುಷ್ಯ ರಮನ್ ಹತ್ರ ಬರ್ತಾನೆ. ಅರೆ ಬಾಬು, ಪೇಪರ್ ಕೊಡು, ಏನಿದೆ ಇವತ್ತಿನ ಸುದ್ದಿ? ಇಂಡಿಯಾ T20 ವರ್ಲ್ಡ್ ಕಪ್ ನ ಗೆದ್ದಿದೆ, ನಮ್ಮ ದೇಶದ ಹೆಸರಿಗೆ ಹೆಮ್ಮೆ ಬಂದಿದೆ. ಇದಂತೂ ಅದ್ಭುತ ವಿಷಯ. ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? ನಾನು ಸ್ಕೂಲ್ಗೆ ಹೋಗೋದಿಲ್ಲ, ನ್ಯೂಸ್ ಪೇಪರ್ ಮಾರ್ತೀನಿ. ನಾನು ಯಾವತ್ತು ಸ್ಕೂಲಿಗೆ ಹೋಗಿಲ್ಲ. ವಿಕ್ರಮ್ಗೆ ಈ ಮಾತಿಂದ ಬಹಳ ಬೇಜಾರಾಗುತ್ತೆ. ಆದ್ರೆ ಇಂದು ಓದೋ ವಯಸ್ಸಲ್ವಾ? ನಿಮ್ಮ ಅಪ್ಪ ಅಮ್ಮ ಎಂತವ್ರು ಇಂಥ ಚಿಕ್ಕ ವಯಸ್ಸಲ್ಲಿ ಓದೋ ವಯಸ್ಸಲ್ಲಿ ಕೆಲ್ಸಕ್ಕೆ ಹಾಕಿದಾರ? ಇಲ್ಲ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅವರಂತೂ ಈ ಭೂಮಿ ಮೇಲೆ ಇಲ್ವಲ್ಲ. ಅಪ್ಪ ಅಂತೂ ನಾನು ಹುಟ್ಟಕ್ ಮುಂಚೆನೆ ಸೊತ್ತೋಗ್ಬಿಟ್ಟಿದ್ರಂತೆ. ಮತ್ತೆ ನಮ್ಮಅಮ್ಮ ಅಂತೂ ಮನೆ ಮನೆಯಲ್ಲಿ ಪಾತ್ರೆ ತೊಳೆಯೋ ಕೆಲಸ ಮಾಡ್ತಾ ಇದ್ರು. ಇದ್ರಿಂದ ಮನೆ ನಡೆಸೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ನಿಮ್ಮಅಮ್ಮಗೆ ಗೊತ್ತಾ ನೀನು ಇಲ್ಲಿ ರೋಡ್ ಮೇಲೆ ಪೇಪರ್ ಮಾರೋದು? ಇಲ್ಲ, ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅವರಿಗೆ ನಾನು ಕೆಲಸ ಮಾಡೋದ್ರ ಬಗ್ಗೆ ಅರಿವೇ ಇಲ್ಲ. ಆದ್ರೆ ನಂಗೆ ಅವ್ರನ್ನ ಚೆನ್ನಾಗಿ ಸಾಕ್ಬೇಕು ಅಂತ ಆಸೆ. ಅವನ್ ಇನ್ನೇನ್ ಹೇಳ್ತಾ ಇರ್ತಾನೆ, ಅಷ್ಟರಲ್ಲಿ ಅಲ್ಲಿ ಪೊಲೀಸ್ ಬರ್ತಾರೆ. ಮತ್ತೆ ಆ ಕಡೆ ಈ ಕಡೆ ರಸ್ತೆ ಬದಿಯಲ್ಲಿರುವಂತ ಅಂಗಡಿಗಳನ್ನ ಹೊಡಿಯಕ್ ಶುರು ಮಾಡ್ತಾರೆ. ಆಗ ರಮನ್ನ ಅಂಗಡಿ ಕೂಡ ಮುರಿದು ಹೋಗುತ್ತೆ. ಅರೆ ಹೋಗಿ ಹೋಗಿ, ಎಲ್ಲಾ ಜಾಗ ಖಾಲಿ ಮಾಡಿ, ಬೇಗ ಬೇಗ ಎಲ್ಲಾರು ಎತ್ತೆ. ಇದನ್ನೆಲ್ಲ ನೋಡಿ ವಿಕ್ರಮ್ಗೆ ಬಹಳ ಬೇಜಾರಾಗುತ್ತೆ. ಆಮೇಲೆ ಅವನು ರಮನ್ನ ಹುಡ್ಕಕ್ ಶುರು ಮಾಡ್ತಾನೆ. ಆಮೇಲೆ ಪೊಲೀಸ್ ಎಲ್ಲ ಅಂಗಡಿಯವ್ರ ಜೊತೆ ರಮನ್ನ ಕೂಡ ಗಾಡಿಯಲ್ಲಿ ಕೂರಿಸ್ಕೊಂಡು ಹೊರಡ್ಬಿಡ್ತಾರೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೇ ದೇವ್ರೆ, ಆ ಚಿಕ್ಕ ಹುಡ್ಗನು ಪೊಲೀಸ್ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಅವನ ರಮ್ಮಂಗ್ ಗೊತ್ತಿಲ್ದಿರ ಸಂಪಾದನೆ ಮಾಡ್ತಿದ್ದ. ನಾನು ಅವನ್ಗೆ ಸಹಾಯ ಮಾಡ್ಬೇಕು. ವಿಕ್ರಮ್ ಕೂಡ ಪೊಲೀಸ್ ಸ್ಟೇಷನ್ ತಲುಪ್ತಾನೆ. ಮತ್ತೆ ಅಲ್ಲಿ ಒಬ್ಬ ಪೊಲೀಸ್ ಜೊತೆ ಮಾತಾಡ್ತಾನೆ. ಸರ್, ಯಾಕೆ ನೀವು ಇವರೆಲ್ಲರನ್ನೂ ಇಲ್ಲಿ ಇಟ್ಕೊಂಡಿರೋದು? ಇವರೆಲ್ಲರೂ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾ ಇದ್ರು. ಅರೇ, ಇವರೆಲ್ಲರೂ ಪರ್ಮಿಷನ್ ಇಲ್ದಿರ ಮೈನ್ ರೋಡ್ ಅಲ್ಲಿ ಇವ್ರ ಅಂಗಡಿ ಹಾಕೊಂಡಿದ್ರು, ಅದರಿಂದ ಜಾಮ್ ಆಗ್ತಿತ್ತು. ಅರೇ, ಇವ್ರ ಹೊಟ್ಟೆ ಮೇಲೆ ಹೊಡೆಯಕ್ ನಮ್ಗೇನು ಆಸೆ ಇಲ್ಲ, ಆದ್ರೆ ಏನ್ ಮಾಡೋದು, ನಮ್ಗೆ ಆರ್ಡರ್ ಬಂದಿದೆ. ವಿಕ್ರಮ್ ಪೊಲೀಸ್ನ ಮಾತುಗಳನ್ನ ಕೇಳ್ತಾನೆ, ಮತ್ತೆ ರಮನ್ ಕಡೆ ನೋಡ್ತಾನೆ. ಆಮೇಲೆ ಅವನು ಪೊಲೀಸ್ ಹತ್ರ ಹೇಳ್ತಾನೆ, ಸರ್, ನನ್ನ ಹುಡುಗನ ಬಿಡಿಸ್ಕೊಂಡೋಗ ಬಂದಿದ್ದೀನಿ, ಅವನ್ನ ನೀವು ಬಿಟ್ಬಿಡಿ ಪ್ಲೀಸ್, ಅವ್ರ ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ. ಅರೆ ಅರೆ ಸರಿ, ಇಲ್ಲಿ ಸೈನ್ ಮಾಡಿ ಅವನ್ನ ಕರ್ಕೊಂಡೋಗಿ, ಆಯ್ತಾ? ವಿಕ್ರಮ್ ರಮಣ್ಣ ಕರ್ಕೊಂಡು ಅವನ್ ಜೊತೆ ಹೊರಗ್ ಬರ್ತಾನೆ. ನಿಂಗೆ ಸೋಗ್ತಿದ್ಯಾ? ಅರೆ ಆಗ್ತಿರುತ್ತೆ, ನಡಿ, ನಿಂಗೆ ಊಟ ಕೊಡಿಸ್ತೀನಿ. ವಿಕ್ರಮ್ ರಮಣ್ಣ ಕರ್ಕೊಂಡು ಒಂದು ಫುಡ್ ಪ್ಲಾಜಾಗೆ ಬರ್ತಾನೆ. ಆ ಫುಡ್ ಪ್ಲಾಜಾ ವಿಕ್ರಮ್ದೇ ಆಗಿರುತ್ತೆ. ಅಲ್ಲಿ ಪಿಜ್ಜಾ, ಬರ್ಗರ್ ಮತ್ತೆ ಮೋಮೋಸ್ ಅಂತ ಫಾಸ್ಟ್ ಫುಡ್ ಸಿಗ್ತಿರತ್ತೆ. ಹೇಳು ಹೇಳು, ನೀನೇನ್ ತಿಂತ್ಯಾ? ಪಿಜ್ಜಾ ತಿಂತ್ಯಾ? ಇಲ್ಲ, ನನ್ನ ಹತ್ರ ಹಣ ಇಲ್ಲ. ನೀವು ನನ್ನ ಬಿಡ್ಸ್ಕೊಂಡ್ ಬಂದ್ರಿ ಅಲ್ವಾ, ನಂಗೆ ಅಷ್ಟೇ ಸಾಕು ಇವಾಗ. ಅರೆ, ಈ ಫುಡ್ ಪ್ಲಾಜಾ ನಂದೇ, ನನ್ಗೆ ಹಣ ಏನು ಕೊಡ್ಬೇಡ. ನಿಂಗೆ ಏನ್ ಬೇಕೋ ಅದನ್ನ ಮನಸ್ಫೂರ್ತಿಯಾಗಿ ತಿನ್ನು, ನಿನ್ನ ನಿಮ್ಮ ಅಣ್ಣ ಅಂತ ಅನ್ಕೋ. ರಮನ್ಗೆ ವಿಕ್ರಮ್ ಪಿಜ್ಜಾ ಕೊಡಿಸ್ತಾನೆ. ಆ ಪಿಜ್ಜಾ ಒಂದ್ ಪೀಸ್ ನ ತಗೊಂಡು ಮತ್ತೆ ಅಲ್ಲೇ ಇಟ್ಬಿಡ್ತಾನೆ. ವಿಕ್ರಮ್ ಇದನ್ನ ನೋಡಿ ರಮನ್ ಹತ್ರ ಕೇಳ್ತಾನೆ, ಏನಾಯ್ತು ರಮನ್, ಇದು ನಿನ್ಗೆ ಇಷ್ಟ ಆಗಿಲ್ವಾ? ನೀನು ಯಾವತ್ತು ಇದನ್ನ ತಿಂದೇ ಇಲ್ಲ ಅಲ್ವಾ? ರಮನ್ ಅವನ ತಲೆ ಅಲ್ಲಾಡಿಸ್ತಾನೆ. ಅದ್ರಿಂದ ಅವನು ಇದು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬಯಸ್ತಾನೆ. ಅವನ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ಲಿಲ್ಲ. ನಂಗೆ ಮನೆಗೆ ಹೋಗ್ಬೇಕು, ನಮ್ಮಅಮ್ಮ ನನಗೋಸ್ಕರ ಬಿಸಿ ಬಿಸಿ ಊಟ ಮಾಡಿ ಇಟ್ಟಿರ್ತಾರೆ, ಅದು ಇದಕ್ಕಿಂತ ರುಚಿಕರವಾಗಿರುತ್ತೆ. ನಾನು ಅದನ್ನೇ ತಿಂತೀನಿ. ನಿಮ್ಮ ಸಹಾಯಕ್ಕೆ ಧನ್ಯವಾದ. ಅರೆ, ನೀನು ಆ ರೀತಿ ಎಲ್ಲ ಹೇಳ್ಬಾರ್ದು ಆಯ್ತಾ? ಮತ್ತೆ ಇನ್ಮೇಲೆ ನೀನು ರೋಡ್ ಸೈಡ್ ಅಲ್ಲಿ ಅಂಗಡಿ ಇಡಂಗಿಲ್ಲ. ನೀನು ನಾಳೆಯಿಂದ ನನ್ನ ಫುಡ್ ಪ್ಲಾಜಾಗೆ ಬರಬೇಕು, ನಾನು ನಿನ್ನ ಕೆಲಸ ಕೊಡ್ತೀನಿ. ಸರಿ, ನಾನು ನಾಳೆ ಬರ್ತೀನಿ. ವಿಕ್ರಮ್ ಕೂಡ ಅವನ ಮನೆಗೆ ಹೊರಟೋಗ್ತಾನೆ. ಮತ್ತೆ ಬೆಳಿಗ್ಗೆ ಅವನು ಕೂತ್ಕೊಂಡು ಯೋಚಿಸ್ತಿರ್ತಾನೆ. ಆ ಮಗು ಅವ್ರ ಅಮ್ಮಂಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಅವನು ವಯಸ್ಸಿಗೆ ಮೀರಿ ಯಾವಾಗ್ಲೇ ಬುದ್ಧಿ ಕಲ್ತಿದ್ದಾನೆ. ಅವನು ತನ್ನ ಬಗ್ಗೆ ಚಿಂತೆನೆ ಮಾಡ್ತಿಲ್ಲ. ಅವನ ಜೀವನದಲ್ಲಿ ತುಂಬಾನೇ ನೋಡ್ಬೇಕಾಗಿದೆ. ಅವನಿವತ್ ಬಂದ್ರೆ ಅವನಿಗೆ ಹೇಳ್ಬಿಡ್ತೀನಿ, ನಿನ್ ಸ್ಕೂಲ್ ಫೀಸ್ ನ ನಾನ್ ಕೊಡ್ತೀನಂತ.
ಅವನು ಚೆನ್ನಾಗಿ ಓದ್ಬೇಕಷ್ಟೇ. ಬೆಳಿಗ್ಗೆ ಬೆಳಿಗ್ಗೆನೆ ರಮನ್ ವಿಕ್ರಮ್ನ ಫುಡ್ ಪ್ಲಾಜಾಗೆ ಬಂದ್ಬಿಡ್ತಾನೆ. ಅವನು ಕೆಲಸ ಮಾಡಕ್ಕೆ ರೆಡಿಯಾಗಿ ಬರ್ತಾನೆ. ವಿಕ್ರಮ್ ಅವನಿಗೆ ನಾನ್ ನಿನಗೆ ಓದಿಸ್ತೀನಿ ಅಂತ ಹೇಳಿದ ಕೂಡ್ಲೇ ರಮನ್ ಹೇಳ್ತಾನೆ, ಇಲ್ಲ ನಾನು ನನ್ನ ಸ್ಕೂಲ್ ಫೀಸ್ನ ನಾನೇ ಕಟ್ಕೊಬೇಕು ಅನ್ಕೊಂಡಿದೀನಿ. ನೀವೇನಾದ್ರೂ ನನಗೆ ಕೆಲಸ ಕೊಡಂಗಿದ್ರೆ ನಾನು ಅವಾಗ ಸಹಾಯ ಪಡ್ಕೊಂತೀನಿ. ನಂಗೆ ಯಾರ ಸಹಾಯನೂ ಇಷ್ಟ ಆಗಲ್ಲ. ಅರೆ ನೀನಂತೂ ತುಂಬಾ ಸ್ವಾಭಿಮಾನಿ, ಮತ್ತೆ ಈ ಮಾತು ತುಂಬಾ ಚೆನ್ನಾಗಿದೆ. ಸರಿ ಹಾಗಾದ್ರೆ ನೀನು ಸಂಜೆವರೆಗೂ ಇಲ್ಲಿ ಕೆಲಸ ಮಾಡಿಬಿಟ್ಟು ಉಳ್ದಿರೋ ಊಟನ ಮನೆಗೆ ತಗೊಂಡೋಗು, ಸರಿನಾ? ರಮನ್ ಇದನ್ನ ಒಪ್ಕೊಳ್ತಾನೆ ಮತ್ತೆ ಫುಡ್ ಪ್ಲಾಜಾ ಅಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡ್ತಾನೆ. ಒಂದ್ ರಾತ್ರಿ ಅವನು ಒಬ್ನೇ ಕೂತ್ಕೊಂಡು ಉಳ್ದಿರೋ ಅಂತ ಪಿಜ್ಜಾನ ತಿಂತಾ ಇರ್ತಾನೆ. ಆಗ ವಿಕ್ರಮ್ ಅಲ್ಲಿಗೆ ಬರ್ತಾನೆ ಮತ್ತೆ ಅವನ ಕಣ್ಣು ರಮನ್ನ ಪಿಜ್ಜಾ ಮೇಲೆ ಬೀಳತ್ತೆ. ರಮನ್, ನಿಂಗೆ ಇದು ಇಷ್ಟ ಆಗ್ತಿರ್ಲಿಲ್ಲ ಅಲ್ವಾ? ನೀನು ಅದಕ್ಕೆ ಏನ್ ಹಾಕೊಂಡು ತಿಂತಾ ಇದೀಯಾ? ಇದೀವಾಗ ಹೇಗನ್ಸಿದೆ? ಹಾ, ಇದು ಕಸ್ಟಮರ್ ಆರ್ಡರ್ ಮಾಡಿ ಬಿಟ್ಬಿಟ್ಟಿದ್ರು, ಮತ್ತೆ ನಮ್ಮಅಮ್ಮ ನಂಗೆ ಟಿಫನ್ಗೆ ಕಲ್ಲಂಗಡಿಯನ್ನು ಕಟ್ ಮಾಡಿ ಕೊಟ್ಟಿದ್ರು, ಮತ್ತೆ ನನ್ನ ಕಲ್ಲಂಗಡಿನ ಈ ಪಿಜ್ಜಾ ಮೇಲೆ ಹಾಕೊಂಡ್ಬಿಟ್ಟೆ. ಮತ್ತೆ ನಂಗೆ ಇವಾಗ ಇದನ್ನ ತಿನ್ನಕ್ಕೆ ತುಂಬಾ ಚೆನ್ನಾಗನ್ಸಿದೆ. ಈಗ ಇದು ತುಂಬಾ ರುಚಿಯಾಗಿದೆ. ವಿಕ್ರಮ್ಗೆ ರಮನ್ ಹೇಳಿದಂತ ಮಾತು ಬಹಳ ಒಳ್ಳೇದು ಅನ್ಸುತ್ತೆ. ಅವನ್ಗೆ ಇಲ್ಲಿ ಇನ್ನೊಂದು ತರ ಪಿಜ್ಜಾ ಮಾಡಕ್ಕೆ ಐಡಿಯಾ ಬರತ್ತೆ. ಅವನು ರಾತ್ರಿ ಪೂರ್ತಿ ಕೂತ್ಕೊಂಡು ಈ ಐಡಿಯಾ ಮೇಲೆ ಕೆಲಸ ಮಾಡ್ತಾನೆ. ಮಾರನೇ ದಿನ ಅವನು ಕಲ್ಲಂಗಡಿ ಪಿಜ್ಜಾವನ್ನ ಲಾಂಚ್ ಮಾಡ್ತಾನೆ. ಈ ಪಿಜ್ಜಾ ಬಹಳ ಸ್ವಾದಿಷ್ಟವಾಗಿರತ್ತೆ. ಬಹಳ ಬೇಗ ವಿಕ್ರಮ್ನ ಅಂಗಡಿ ಕಲ್ಲಂಗಡಿ ಪಿಜ್ಜಾಗೆ ಫೇಮಸ್ ಆಗ್ಬಿಡತ್ತೆ. ದೂರ ದೂರದಿಂದ ಎಲ್ಲರೂ ವಿಕ್ರಮ್ನ ಪಿಜ್ಜಾ ತಿನ್ನಕ್ಕೆ ಬರ್ತಾರೆ. ವಿಕ್ರಮ್ ಇದೆಲ್ಲದಕ್ಕೂ ಕಾರಣ ರಮಣ್ ಅಂತ ಹೇಳ್ತಾನೆ. ರಮನ್, ನೋಡು ನಿನ್ ಸ್ಪೆಷಲ್ ಪಿಜ್ಜಾ ಜನರಿಗೆ ಎಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ. ನೀನೇ ನಂಗೆ ಕಲ್ಲಂಗಡಿಯನ್ ಪಿಜ್ಜಾ ಮಾಡಕ್ಕೆ ಐಡಿಯಾ ಕೊಟ್ಟಿದ್ದು, ಹಾಗಾಗಿ ನೀನ್ ಇನ್ಮೇಲೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಈ ಪಿಜ್ಜಾ ಇಂದ ನಂಗೆ ಎಷ್ಟು ಸಂಪಾದನೆ ಆಗುತ್ತೋ ಅದನ್ನೆಲ್ಲ ನೀನಿ ಕೊಟ್ಬಿಡ್ತೀನಿ, ಯಾಕಂದ್ರೆ ಇದರ ಹಕ್ಕುದಾರ ನೀನೇ ಆಗಿದ್ಯಾ. ಇನ್ಮೇಲಿಂದ ನೀನ್ ಬರೀ ಓದ್ಬೇಕು ಮತ್ತೆ ನನ್ನ ಹೆಸರನ್ನ ಬೆಳೆಸ್ಬೇಕು, ಸರಿನಾ? ಸರಿ ಅಣ್ಣ, ಆಯ್ತು. ಇದಾದ್ಮೇಲೆ ರಮಣ್ಣ ಓದು ಕೂಡ ಬಹಳ ಚೆನ್ನಾಗಿ ನಡೆಯುತ್ತೆ ಮತ್ತೆ ಅವನು ಜೀವನದಲ್ಲಿ ಬಹಳ ಮುಂದೆ ಬರ್ತಾನೆ. ಮತ್ತೆ ಅವನು ಅವರ ತಾಯಿ ಮತ್ತೆ ವಿಕ್ರಮ್ನ ಹೆಸರು ಉಳಿಸ್ತಾನೆ.